ಗಣರಾಜ್ಯೋತ್ಸವ ದಿನದ ಕುರಿತು ಭಾಷಣ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ನನ್ನ ಪ್ರೀತಿಯ ಗುರುಗಳೇ, ಅತಿಥಿಗಳೇ ಹಾಗೂ ನನ್ನೆಲ್ಲ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ ಭಾರತೀಯ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಗಣರಾಜ್ಯ ಅಂದರೆ ಏನು, ಭಾರತ ಗಣರಾಜ್ಯ ಆದದ್ದು ಹೇಗೆ ಮತ್ತು ಗಣರಾಜ್ಯೋತ್ಸವದ ಹಿನ್ನೆಲೆ ಏನು, ಈ ವಿಷಯದ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಭಾರತದಲ್ಲಿ ರಾಜಪ್ರಭುತ್ವ ಮರೆಯಾಗಿ ಪ್ರಜಾಪ್ರಭುತ್ವ ಜಾರಿಯಾದ ದಿನ ಜನವರಿ 26 ಆಗಿದೆ. ಹಾಗಾದರೆ ಪ್ರಜಾಪ್ರಭುತ್ವ ಅಥವಾ ಗಣರಾಜ್ಯ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವುದು ಎಂಬುದು ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವವಾಗಿದೆ. ಇದನ್ನು ಕಾನೂನುಬದ್ಧ ವ್ಯವಸ್ಥೆಯಾಗಿ ರೂಪಿಸಲು ಒಂದು ಸಂವಿಧಾನದ ಅವಶ್ಯಕತೆ ಉಂಟಾಯಿತು. ಆಗ ಹಲವು ಗಣ್ಯರು ಸೇರಿ ಒಂದು ಸಂವಿಧಾನದ ರಚನಾ ಸಮಿತಿಯನ್ನು ರಚಿಸಲಾಯಿತು. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸಿದರು ಮತ್ತು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಹಿಸಿಕೊಂಡರು. ಇವರ ಮುಂದಾಳತ್ವದಲ್ಲಿ ಪ್ರಪಂಚದ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ನಡೆಸಿ ಅದರಲ್ಲಿ ಕೆಲವೊಂದು ಉತ್ತಮ ಅಂಶಗಳನ್ನು ಆಯ್ಕೆ ಮಾಡಿ ಭಾರತಕ್ಕೆ ಸೂಕ್ತವಾಗುವಂತಹ ಸಂವಿಧಾನದ ಕರಡು ಪ್ರತಿಯನ್ನು ರಚಿಸಲಾಯಿತು. ಹಾಗೂ ಕೆಲವು ಮಾರ್ಪಾಡುಗಳೊಂದಿಗೆ ನವೆಂಬರ್ 9, 1949 ಶಾಸಕಾಂಗ ಸಭೆಯಲ್ಲಿ ಅಂಗೀಕರಿಸಲಾಯಿತು. ನಂತರ ಜನವರಿ 26, 1950 ದೇಶದಲ್ಲಿ ಅಧಿಕೃತವಾಗಿ ಜಾರಿ ಮಾಡಲಾಯಿತು. ಈ ಸವಿದಿನದ ನೆನಪಿಗಾಗಿ ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಿಕೊಂಡು ಬರಲಾಯಿತು. ಜಾತಿ, ಭಾಷೆ, ಧರ್ಮ, ಆಚರಣೆ ಮತ್ತು ಸಂಸ್ಕೃತಿಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ವಿಶಾಲ ದೇಶ ಭಾರತ ಒಂದೇ ಸಂವಿಧಾನದ ಅಡಿಯಲ್ಲಿ ಒಂದು ಜಾತ್ಯಾತೀತ ರಾಷ್ಟ್ರವಾಗಿ ಬದಲಾಯಿತು. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ, ನಮ್ಮ ಸಂವಿಧಾನದ ನೀತಿ ನಿಯಮಗಳನ್ನು ಗೌರವಿಸಿ ಪಾಲಿಸೋಣ, ದೇಶದ ಏಳಿಗೆಗೆ ಶ್ರಮಿಸೋಣ. ಇಷ್ಟು ಹೊತ್ತು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್.